ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೂವಿ ಯಾವುದು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ರಿಲೀಸ್ ಆಗಿದ್ದ ಇನ್ಫಿನೈಟ್ ಅನ್ನೋ ಸೂಪರ್ ಆದ ಸೈಫೈ ಮೂವಿ ಎಕ್ಸ್ಪ್ಲೇನ್ ಯಾಕಪ್ಪ ಇಷ್ಟೊಂದು ಲೇಟ್ ಆಗಿ ವಿಡಿಯೋ ಆಗ್ತಾ ಅಂತ ನೀವು ಕೇಳಿದ್ರೆ ನಾವು ಸಬರಿಮಲೆಗೆ ಹೋಗಿದ್ದು ಅದರಿಂದ ವಿಡಿಯೋ ಮಾಡೋಕೆ ಲೇಟ್ ಆಯ್ತು ಇನ್ನು ಮುಂದೆ ಆದಷ್ಟು ಬೇಗ ವಿಡಿಯೋ ಆಗ್ತೀನಿ ಇನ್ನು ಮೂವಿ ಕಡೆ ಬಂದ್ರೆ ಈ ಮೂವಿಯ ಲೈನರ್ ಏನು ಅಂದ್ರೆ ಈ ಮೂವಿಯಲ್ಲಿ ನಮ್ಮ ಹೀರೋಗೆ ಅವನ ಕಳೆದ ಜನ್ಮದ ಮೆಮೊರಿ ಎಲ್ಲವೂ ಕೂಡ ಪೂರ್ತಿಯಾಗಿ ನೆನಪಿರುತ್ತವೆ ಆ ಕಳೆದ ಒಂದು ಜನ್ಮದ ನೆನಪು ಮಾತ್ರವೇ ಇಲ್ಲ ಅದರ ಇಂದಿನ ಜನ್ಮ ಅದಿನ ಇಂದಿನ ಜನ್ಮ ಎಂದು ಅವನ ಎಲ್ಲ ಜನ್ಮದ ಮೆಮೊರಿ ಎಲ್ಲವೂ ಕೂಡ ನೆನಪಿರುತ್ತವೆ ಈ ರೀತಿಯ ಪವರ್ ಇಡೀ ಭೂಮಿಯ ಮೇಲೆ ಕೇವಲ ಐನೂರು ಜನಕ್ಕೆ ಮಾತ್ರವೇ ಇರುತ್ತೆ ಆ ಐನೂರು ಜನರಲ್ಲಿ ಕೆಲವರು ಇದನ್ನು ಒಂದು ರೀತಿ ಭಾವಿಸಿ ಅವರ ಜೀವನವನ್ನು ತುಂಬಾನೇ ಚೆನ್ನಾಗಿ ಲೀಡ್ ಮಾಡುತ್ತಾರೆ ಆದರೆ ಇನ್ನು ಕೆಲವು ಜನರು ಇದು ಒಂದು ದೊಡ್ಡ ಶಾಪವೆಂದು ಭಾವಿಸಿ ಹೇಗಾದರೂ ಸರಿ ಈ ಲೂಪ್ ನಿಂದ ಹೊರಗೆ ಬರುವುದಕ್ಕೋಸ್ಕರ ಈ ಭೂಮಿಯನ್ನು ಅಂತ್ಯ ಮಾಡಬೇಕು ಎಂದುಕೊಂಡಾಗ ನಮ್ಮ ಹೀರು ಅವರನ್ನು ತಡೆಯುತ್ತಾನಾ ಇಲ್ವಾ ಅನ್ನುವುದನ್ನು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೇಳುವುದೇ ಈ ಸಿನಿಮಾದ ಸ್ಟೋರಿ ಲೈನ್ ಸೊ ಇನ್ನು ಕೂಡ ತಡ ಮಾಡದೆ ಮೂವಿಯನ್ನು ಸ್ಟಾರ್ಟ್ ಮಾಡೋಣ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಫಿಫ್ಟಿ ಸಮಯವನ್ನು ತೋರಿಸುತ್ತಾರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಕಾರ್ ಚೇಸಿಂಗ್ ಅನ್ನು ತೋರಿಸುತ್ತಾರೆ ಒಂದು ಕಾರ್ ಅನ್ನು ಸಿಟಿಯಲ್ಲಿರುವ ಪೊಲೀಸರೆಲ್ಲರೂ ಎಲ್ಲರೂ ಕೂಡ ಚೇಸ್ ಮಾಡುತ್ತಿರುತ್ತಾರೆ ಆ ಕಾರ್ ನಲ್ಲಿ ಇರುವುದು ಬೇರೆ ಯಾರೂ ಅಲ್ಲ ಈ ಸಿನಿಮಾದ ಹೀರೋ ಅವರೆಲ್ಲರೂ ಕೂಡ ನಮ್ಮ ಹೀರೋ ಹಿಡಿದುಕೊಳ್ಳುವುದಕ್ಕೆ ತುಂಬಾನೇ ಪ್ರಯತ್ನ ಮಾಡುತ್ತಿರುತ್ತಾರೆ ಆಗಲೇ ನಮ್ಮ ಹೀರೋಗೆ ಅವನ ಫ್ರೆಂಡ್ ಫೋನ್ ಮಾಡುತ್ತಾನೆ ನಮ್ಮ ಹೀರೋನ ಹೆಸರು ಥ್ರೆಡ್ ದೃಡ್ ಆ ಮಟ್ಟೆ ನಿನ್ನ ಬಳಿಯೇ ಇದೆ ಎಂದು ಕೇಳುತ್ತಾನೆ ಹೌದು ನನ್ನ ಬಳಿಯೇ ಇದೆ ಈ ಬಾರಿ ಎಂತ ಪರಿಸ್ಥಿತಿಯಲ್ಲಾದರೂ ಕೂಡ ನಾನು ಮಟ್ಟೆಯನ್ನು ಬಿಡುವುದಿಲ್ಲವೆಂದು ಹೇಳಿ ಹೀರೋ ಅಲ್ಲಿಂದ ಹೋಗುತ್ತಿರುತ್ತಾನೆ ಇವನೇನೆ ನಮ್ಮ ಹೀರೋನ ಫ್ರೆಂಡ್ ಹಾಗೂ ಇವಳು ನಮ್ಮ ಹೀರೋನ ಗರ್ಲ್ ಫ್ರೆಂಡ್ ಹಾಗೇನೆ ಹೋಗುತ್ತಿರುವಾಗ ಅವನು ಹೊಟ್ಟೆ ಕೂದಿಕೊಂಡಿರುತ್ತೆ ಅವನು ಅದನ್ನು ಲೈಟರ್ನಿಂದ ಇವರು ಹೋಗುತ್ತಿರುತ್ತಾರೆ ನಮ್ಮ ಹೀರೋ ಎಷ್ಟೇ ಸ್ಪೀಡ್ ಆಗಿ ಹೋದರೂ ಕೂಡ ಈ ಪೊಲೀಸರು ಮಾತ್ರ ಅವನನ್ನು ಬಿಡುವುದಿಲ್ಲ ಆಗಲೇ ನಮ್ಮ ಹೀರೋ ಎರಡು ಮೂರು ಕಾರನ್ನು ಕ್ರಾಸ್ ಮಾಡಿ ಡೈರೆಕ್ಟ್ ಆಗಿ ಹೈವೇಗೆ ಬರುತ್ತಾನೆ ಆದರೆ ನಮ್ಮ ಹೀರೋಗೆ ಗೊತ್ತಿಲ್ಲದ ವಿಚಾರ ಏನು ಎಂದರೆ ಆ ಅಲ್ಲಿ ಪೊಲೀಸರ ಗುಂಪೆ ಇರುತ್ತೆ ಕರೆಕ್ಟ್ ಆಗಿ ಇವರು ಹತ್ತಿರಕ್ಕೆ ಬರುತ್ತಿದಂತೆ ಆದರೆ ರೋಡ್ ಡೆಡ್ ಎಂಡ್ ಹಾಗೆ ಹೋಗುತ್ತಿರುವಾಗ ಈರೋ ಅವನ ಫ್ರೆಂಡ್ ಬಳಿ ನನಗೇನಾದರೂ ಆದರೆ ಸ್ವಲ್ಪ ಡೀಪ್ ಆಗಿ ನೋಡು ನನ್ನ ಒಳಗೆ ನೋಡು ಎಂದು ಅವನ ಫ್ರೆಂಡ್ ಗೆ ಹೇಳುತ್ತಾನೆ ಹಾಗೆ ಅವನು ತುಂಬಾನೇ ಸ್ಪೀಡ್ ಆಗಿ ಹೋಗುತ್ತಿರುವಾಗ ಅವನ ಕೈಯನ್ನು ಹೊರಗೆ ಇಡುತ್ತಾನೆ ಆಗಲೇ ನಮಗೆ ಅವನ ಕೈಯಲ್ಲಿ ಏನೋ ಪವರ್ ಇರುವಂತೆ ತೋರಿಸುತ್ತಾರೆ ಆಗಲೇ ಸಡನ್ ಆಗಿ ಆ ಮಾಡುವುದರಿಂದ ಅಲ್ಲಿಂದ ಇರೋ ಒಂದು ಕೇಸ್ ಸಾಗು ಒಂದು ಕತ್ತಿಯನ್ನು ಹಿಡಿದುಕೊಂಡು ಹೊರಗೆ ನೆಗೆಯುತ್ತಾನೆ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ನಮ್ಮ ಹೀರೋನ ಫ್ರೆಂಡ್ ಹಾಗೂ ಅವನ ಗರ್ಲ್ ಫ್ರೆಂಡ್ ಕಾರಿನಲ್ಲಿ ಬರುತ್ತಿರುವಾಗ ಅವರಿಗೆ ಒಂದು ಲಾರಿ ಗುದ್ದು ಅವರ ಕಾರ್ ಕ್ರಾಶ್ ಆಗುತ್ತೆ ಹಾಗಲೇ ಅವರಿಬ್ಬರು ಕೂಡ ಒಬ್ಬರ ಕೈಯನ್ನು ಒಬ್ಬರು ಮತ್ತೆ ಸಿಗೋಣ ಎನ್ನುತ್ತಾರೆ ಆಗಲೇ ಅವರ ಕಾರಿನ ಕಡೆ ಯಾರೋ ವರ್ಗದಿಂದ ಶೂಟ್ ಮಾಡುತ್ತಾರೆ ಆಗ ಹಾಗೆ ಟಕ್ಕಂತ ನಮ್ಮ ಹೀರೋ ಎಚ್ಚರವಾಗುತ್ತಾನೆ ಇನ್ನು ಮುಂದೆ ಇವನೇನೇ ಈ ಸಿನಿಮಾದ ಹೀರೋ ಇವನ ಹೆಸರು ಇವನು ಇದುವರೆಗೂ ನಾವು ನೋಡೋದು ಅಲ್ವಾ ಅದೆಲ್ಲವೂ ಕೂಡ ನಮ್ಮ ಹೀರೋನ ಡ್ರೀಮ್ ಅನ್ಬೋದು ಇಲುಜಿನೇಷನ್ ಅನ್ಬೋದು ಇಲ್ಲ ಅಲುಜಿನೇಷನ್ ಎಂದು ಕೂಡ ಕರಿಬಹುದು ಅದರಿಂದಲೇ ನಮ್ಮ ಹೀರೋ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳುತ್ತಾನೆ ಈ ಡ್ರೀಮ್ ಎಷ್ಟೊಂದು ರಿಯಲಿಸ್ಟಿಕ್ ಆಗಿ ಇರುತ್ತೆ ಎಂದರೆ ಅದನ್ನು ನಮ್ಮ ಹೀರೋ ಫೀಲ್ ಆಗಿದಂತೆ ಎಕ್ಸ್ಪೀರಿಯನ್ಸ್ ಮಾಡಿದಂತೆ ಇರುತ್ತೆ ಆದರೆ ಏನು ಕೂಡ ಕ್ಲಿಯರ್ ಆಗಿ ನೆನಪಿರುವುದಿಲ್ಲ ನಮ್ಮ ಹೀರೋನ ಬ್ಯಾಡ್ ಲೆಕ್ ಏನು ಎಂದರೆ ಈ ಅಲುಜಿನೇಶನ್ ನಿಂದ ಅವನಿಗೆ ಒಂದೇ ಒಂದು ಕೆಲಸವೂ ಕೂಡ ಸಿಕ್ಕಿರುವುದಿಲ್ಲ ಎಲ್ಲದರಲ್ಲೂ ಕೂಡ ರಿಜೆಪ್ಟ್ ಆಗುತ್ತಿರುತ್ತಾನೆ ಈಗಲೂ ಕೂಡ ನಮ್ಮ ಹೀರೋ ಒಂದು ಜಾಬ್ ಇಂಟರ್ವ್ಯೂ ಗೆ ಬಂದಿದ್ದಾನೆ ಲಾಸ್ಟ್ ಇಂಟರ್ವ್ಯೂ ನಲ್ಲಿ ಏನಾಗಿತ್ತು ಎಂದರೆ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆ ಬಳಿ ಅಸಭ್ಯವಾಗಿ ವರ್ತಿಸಿದಕ್ಕೆ ಅವನ ಕೈಯನ್ನೇ ಮುರಿದಿದ್ದಾನೆ ಆದ್ದರಿಂದ ನಮ್ಮ ಹೀರೋ ಕಳೆದ ಎರಡು ವಾರದಿಂದ ಉಚ್ಚಾಸ್ಪತ್ರೆ ತೆರೆಯ ರೀತಿ ಇರುವ ಒಂದು ಆಸ್ಪತ್ರೆಯಲ್ಲಿ ಇದ್ದು ಬಂದಿದ್ದಾನೆ ನಾರ್ಮಲ್ ಆಗಿರೋರಿಗೆ ಕೆಲಸ ಸಿಗೋದು ಕಷ್ಟ ಅಂದ್ರೆ ನಮ್ಮ ಈರೋಗು ಆದ್ದರಿಂದ ಅವರು ಡೈರೆಕ್ಟ್ ಆಗಿ ಹೇಳುವುದಕ್ಕೆ ಆಗದೆ ಇಂಡೈರೆಕ್ಟ್ ಆಗಿ ಹೇಳಿ ಅಲ್ಲಿಂದ ಕಳಿಸುತ್ತಾರೆ ನಮ್ಮ ಹೀರೋ ಅವನು ಕಂಟ್ರೋಲ್ ಮಾಡುವುದಕ್ಕೆ ಹೋಗದ ಆಸ್ಪತ್ರೆ ಇಲ್ಲ ತಿರುಗದ ಮೆಡಿಕಲ್ ಶಾಪ್ ಇಲ್ಲ ಲಾಸ್ಟ್ ಗೆ ಅವನು ಕೆಲವು ಟ್ಯಾಬ್ಲೆಟ್ ಗಳನ್ನು ತೆಗೆದುಕೊಳ್ಳುತ್ತಾನೆ ನನಗೆ ಅನಿಸುವ ಪ್ರಕಾರ ಅದು ನಿದ್ರೆ ಮಾತ್ರ ಅಂದುಕೊಳ್ಳುತ್ತೀನಿ ಈಗಲೂ ಕೂಡ ನಮ್ಮ ಹೀರೋ ಕೆಲಸ ಮಾಡಬೇಕು ಅಂದುಕೊಳ್ಳುತ್ತಿರುವುದು ಅವನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಅಲ್ಲ ಜಸ್ಟ್ ಅವನು ಹಾಕಿಕೊಳ್ಳುತ್ತಿರುವ ಮಾತ್ರ ಇರುವ ಮನೆಯ ಕಟ್ಟುವುದಕ್ಕೆ ಅಲ್ಲಿ ಕಟ್ ಮಾಡಿ ನೆಕ್ಸ್ಟ್ ನಮ್ಮ ಹೀರೋನ ಇಡನ್ ಟ್ಯಾಲೆಂಟ್ ಅನ್ನು ತೋರಿಸುತ್ತಾರೆ ಸೇರಿದ ಒಂದು ಜಪನೀಸ್ ಕಥಿಯನ್ನು ನಮ್ಮ ಹೀರೋನೇ ತಯಾರು ಮಾಡುತ್ತಿದ್ದಾನೆ ಮಾಡುತ್ತಿರುವುದನ್ನು ಕೂಡ ಏನೋ ಹತ್ತದೈದು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತೆ ತುಂಬಾನೇ ಡೆಡಿಕೇಶನ್ ಇಂದ ಮಾಡುತ್ತಿರುವಂತೆ ತೋರಿಸುತ್ತಾರೆ ಆದರೆ ಇಲ್ಲಿ ಟ್ವಿಸ್ಟ್ ಏನ್ ಗೊತ್ತಾ ನಮ್ಮ ಹೀರೋಗೆ ಕತ್ತಿ ಮಾಡುವುದನ್ನು ಯಾರೂ ಕೂಡ ಕಲಿಸಿರುವುದಿಲ್ಲ ಹಾಗೇನೆ ಎಲ್ಲೂ ಕೂಡ ನೋಡಿರುವುದಿಲ್ಲ ಏನೋ ಅವನಿಗೆ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದಾನೆ ಆದರೆ ಅದು ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತಿದೆ ಅದು ಹೇಗೆ ಎಂದು ನಮ್ಮ ಹೀರೋಗೂ ಕೂಡ ಅರ್ಥವಾಗುತ್ತಿರುವುದಿಲ್ಲ ಹಾಗೆ ಮಾಡುತ್ತಿದ್ದರೆ ಮಧ್ಯ ಮಧ್ಯದಲ್ಲಿ ಒಬ್ಬ ಜಪನೀಸ್ ವ್ಯಕ್ತಿ ಅದೇ ಕತ್ತಿಯನ್ನು ಮಾಡುತ್ತಿರುವಂತೆ ತೋರಿಸಿ ನಮ್ಮ ಹೀರೋವನ್ನು ತೋರಿಸುತ್ತಾರೆ ಅದನ್ನು ರೆಡಿ ಮಾಡಿದ ನಂತರ ಅದನ್ನು ಒಬ್ಬ ಲೋಕಲ್ ರೋಡಿಯ ಬಳಿ ತೆಗೆದುಕೊಂಡು ಬಂದು ಅದನ್ನು ಅವನಿಗೆ ಕೊಟ್ಟು ನಮ್ಮ ಹೀರೋ ದಿನವಲ್ಲೂ ಒಂದು ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳುತ್ತಾನೆ ಅಲ್ವಾ ಆ ಟ್ಯಾಬ್ಲೆಟ್ ಅನ್ನು ಕೇಳುತ್ತೆ

ನಾರ್ಮಲ್ ಆಗಿ ನಮ್ಮ ಹೀರೋ ಕೊಟ್ಟ ಕತ್ತಿಗೆ ಸಿಕ್ಸ್ಟಿ ಟ್ಯಾಬ್ಲೆಟ್ ಅನ್ನು ಕೊಡಬೇಕು ಆದರೆ ಅವನು ಫಿಫ್ಟಿ ಫೈವ್ ಅನ್ನು ಕೊಟ್ಟಿದ್ದಾನೆ ಎಂದು ಅದನ್ನು ಲೆಕ್ಕ ಮಾಡದೇನೆ ಹೇಳುತ್ತಾನೆ ಆ ನಂತರ ಕತ್ತಿಯನ್ನು ತೆಗೆದುಕೊಂಡಿರುವ ರೌಡಿ ಆ ಕತ್ತಿ ಕರೆಕ್ಟ್ ಆಗಿ ಹರಿಯುತ್ತಾ ಇಲ್ವಾ ಎಂದು ಟೆಸ್ಟ್ ಮಾಡುವುದಕ್ಕೋಸ್ಕರ ಅಲ್ಲೇ ಇರುವ ಒಂದು ಉಡುಗೆ ಕೈಯನ್ನು ಕಟ್ ಮಾಡುವುದಕ್ಕೆ ಹೋಗುತ್ತಾನೆ ನಮ್ಮ ಹೀರೋ ಕತ್ತಿಯನ್ನು ತೆಗೆದುಕೊಂಡು ಒಂದು ರೌಂಡ್ ಅನ್ನು ತಿರುಗಿಸುತ್ತಿದ್ದಂತೆ ಹಿಂದೆ ಇರುವ ಕೈ ಬೇರೆಡೆ ಆಗುತ್ತೆ ಹಾಗೇನೆ ರೌಡಿಯ ಕತ್ತಿಗೆ ಕತ್ತಿಯನ್ನು ಇಟ್ಟು ನೋಡದೆ ಮೊದಲೇ ನಾನು ತಿಕ್ಲ ಇದ್ದೀನಿ ನನ್ನನ್ನು ಸುಮ್ ಸುಮ್ಕೆ ಕೆಡಕ್ಬೇಡ ಎಂದು ಅವನಿಗೆ ಹೇಳಿ ಟ್ಯಾಬ್ಲೆಟ್ಗೆ ಅನ್ನು ತೆಗೆದುಕೊಂಡು ಆ ಕತ್ತಿಯನ್ನು ಕೂಡ ತೆಗೆದುಕೊಂಡು ಅಲ್ಲಿಂದ ಹೊರಟಿ ಹೋಗುತ್ತಾನೆ ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಬಂದು ನೋಡಿದರೆ ಅಲ್ಲಿ ಒಂದು ಆರು ಏಳು ಅಡಿ ಇರುವ ಒಂದು ಗೋಡೆ ಇರುತ್ತೆ ಅದನ್ನು ಹೊತ್ತಿ ನೋಡಿದರೆ ಅಲ್ಲಿಂದ ಕೆಳಗೆ ನೋಡಿದಾಗ ಅದು ನಾರ್ಮಲ್ ಆಗಿ ಕಾಣದೆ ಏನೋ ಹಿಮಾಲಯದಲ್ಲಿ ಇರುವಂತೆ ಕಾಣಿಸುತ್ತೆ ಮಧ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಂದು ಹುಡುಗಿಯನ್ನು ಕಾಪಾಡುತ್ತಿರುವಂತೆ ಸೀನ್ ಅನ್ನು ತೋರಿಸಿ ತಕ್ಷಣವೇ ನಮ್ಮ ಈರೋಗೆ ಪ್ರತಿ ತಪ್ಪಿ ಅಲ್ಲಿಂದ ಕೆಳಗೆ ಬಿದ್ದು ಹೋಗುತ್ತಾನೆ ಅವನ ಅದೃಷ್ಟಕ್ಕೆ ಅವನು ಒಂದು ಕಾರಿನ ಮೇಲೆ ಬೀಳುತ್ತಾನೆ ತಕ್ಷಣವೇ ಅಲ್ಲಿಗೆ ಪೊಲೀಸರು ಬರುತ್ತಿರುವಂತೆ ತೋರಿಸಿ ಅಲ್ಲಿ ಸೀನ್ ಕಟ್ ಮಾಡಿ ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿ ನಮ್ಮ ಹೀರೋ ಮಾಡಿದ ಕತ್ತಿಯನ್ನು ಹಾಗೇನೆ ನಮ್ಮ ಹೀರೋನ ಬಗ್ಗೆ ಇರುವ ಇನ್ಫಾರ್ಮೇಶನ್ ಎಲ್ಲವನ್ನೂ ಕೂಡ ಒಂದು ಹುಡುಗಿ ನೋರಾಳಿಗೆ ಹೇಳಿ ಒಂದು ವೇಳೆ ಇವನು ತ್ರಡಿವೆ ಆಗಿರುತ್ತಾನೆ ಎಂದು ಕೇಳುತ್ತಾನೆ ತ್ರಡಿವೆ ಯಾರು ಎಂದು ಗೊತ್ತಾ ಅದೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಕಾರಿನಲ್ಲಿ ಹೋಗ್ತಾ ಇದ್ನಲ್ವಾ ಅವನೇ ನಮಗೆ ತ್ರಡಿವೆ ಬಗ್ಗೆ ಗೊತ್ತಾಗಿತ್ತು ಎಂದರೆ ಖಂಡಿತವಾಗಿಯೂ ಬ್ರಾತು ಕೂಡ ಗೊತ್ತಾಗಿರುತ್ತೆ ಎನ್ನುತ್ತಾನೆ ಈ ಬ್ರಾತಸ್ಟ್ ಯಾರೋ ತಡಬೇ ಈಗ ಬಂದಿದ್ದಾನೆ ಎಂದು ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುತ್ತೆ ಆಗಲೇ ಮೊಟ್ಟೆ ಬರೋ ಬಂದು ನಮ್ಮ ಹೀರೋ ಮಾಡಿದ ಕತ್ತಿಯನ್ನು ನಮ್ಮ ಹೀರೋ ಮುಂದೆನೇ ಇಟ್ಟು ನಿನಗೆ ನೆನಪಿದೆಯಾ ನಾವು ಫ್ಯೂನಿಕ್ವಾರ್ ಟೂ ನಲ್ಲಿ ಮೊದಲ ಬಾರಿ ಮೀಟ್ ಅದ ಎನ್ನುತ್ತಾನೆ ಅದಕ್ಕೆ ನಮ್ಮ ಹೀರೋ ಲೇ ಬಾಂಡಿ ನಿನ್ ತಲೆ ಮೇಲೆ ಕೂದಲು ಬೆಳೆದಿಲ್ವಾ ಇಲ್ಲ ನಿನ್ನ ತಲೆ ಒಳಗೆ ಬ್ರೈನ್ ಬೆಳೆದಿಲ್ವಾ ನನಗೆ ಮೊದಲಿಂದ ನೆನಪಿಲ್ಲ ಅಂದ್ರೆ ನೀನ್ ಸೆಕೆಂಡ್ ಗೆ ಹೋದೆ ಅದೆಲ್ಲ ಬೇಡ ಈಗ ಮ್ಯಾಟ್ರೇನು ಎಂದು ಹೇಳಿ ಇಲ್ಲಿಂದ ಹೊರಟಿ ಹೋಗು ಎನ್ನುತ್ತಾನೆ ಅವನು ನಮ್ಮ ಹೀರೋ ಮಾಡಿದ ಕತ್ತಿನ್ನು ನಮ್ಮ ಹೀರೋಗೆ ತೋರಿಸಿ ಇದು ನೀನೆ ತಾನೇ పడదు ಹಾಗೇನೆ ನಿನಗೆ ಹದಿನಾಲ್ಕು ವರ್ಷ ಆಗುತ್ತಿದ್ದಂತೆ ನಿನಗೆ ಮೊದಲ ಬಾರಿ ಇಲುಜಿನೇಷನ್ ಬರುವುದಕ್ಕೆ ಸ್ಟಾರ್ಟ್ ಆಗಿತ್ತು ಇನ್ನು ಹದಿನಾರು ವರ್ಷ ಆಗುತ್ತಿದ್ದಂತೆ ನಿನಗೆ ಆಗುತ್ತಿದ್ದ ಕಾಟವನ್ನು ತಡೆದುಕೊಳ್ಳುವುದಕ್ಕೆ ಆಗದೆ ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಬೇಕು ಅಂದುಕೊಂಡೆ ಆದರೆ ನಿನ್ನ ಪ್ಲಾನ್ ಸಕ್ಸಸ್ ಆಗದೆ ಆ ಆಕ್ಸಿಡೆಂಟ್ ನಲ್ಲಿ ತಲೆಗೆ ಒಂದು ಮೆಟಲ್ ಪೀಸ್ ಅನ್ನು ಹಾಕಿ ಕಳಿಸಿದ್ದಾರೆ ಹಾಗೆನಿಂದ ನೀನು ಈ ಇಲುಜಿನೇಷನ್ ಅನ್ನು ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕೋಸ್ಕರ ಹೋಗದ ಆಸ್ಪತ್ರೆ ಇಲ್ಲ ತಿರುಗದ ಊರಿಲ್ಲ ಎಂದು ನಮ್ಮ ಇರೋನ ಪೂರ್ತಿ ಹಿಸ್ಟ್ರಿಯನ್ನೇ ಹೇಳುತ್ತಾನೆ ಆ ನಂತರ ಒಂದು ರೋಪು ಒಂದು ಪೌಚು ಒಂದು ಕಾರ್ಕಿ ಹಾಗೂ ಒಂದು ಬುಲೆಟ್ ಪೀಸ್ ಅನ್ನು ಇಟ್ಟು ಇದರಲ್ಲಿ ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ನಮ್ಮ ಹೀರೋ ಲೈ ಮಿಂಟಲ್ ಆಸ್ಪತ್ರೆಗೆ ಹೋಗಬೇಕಾಗಿರೋದು ನೀನು ಯಾರನ್ನೋ ಅಂದ್ಕೊಂಡು ಯಾರನ್ನ ಕೇಳ್ತಾ ಇದೀಯಲ್ಲ ಅಲ್ವಾ ಇಷ್ಟಕ್ಕೂ ನಿನಗೆ ಏನ್ ಬೇಕು ಎಂದು ನಮ್ಮ ಹೀರೋ ಕೇಳಿದಾಗ ಲಾಸ್ಟ್ ಅಲ್ಲಿ ಅವನು ಒಂದು ಗನ್ನನ್ನು ತೆಗೆದು ಅವನಿಗೆ ನೋಡು ನೋಡುವುದರಲ್ಲಿ ಒಂದೇ ಒಂದು ಬುಲೊಟ್ ಇದೆ ಈ ವಸ್ತುಗಳಲ್ಲಿ ಎಂದು ಹೇಳಿದ ಪ್ರತಿ ಬಾರಿಯೂ ಕೂಡ ನಿನ್ನನ್ನು ಶೂಟ್ ಮಾಡುತ್ತಾ ಬರುತ್ತೀನಿ ಎಂದು ಅವನ ಮುಂದೆ ಒಂದು ವಸ್ತುವನ್ನು ಇಡುತ್ತಾನೆ ನಮ್ಮ ಹೀರೋ ಅದನ್ನು ಕರೆಕ್ಟ್ ಆಗಿ ನೋಡಿ ನನಗೆ ಗೊತ್ತಿಲ್ಲ ಎಂದು ತಕ್ಷಣವೇ ಅವನು ಶೂಟ್ ಮಾಡುತ್ತಾನೆ ಹೇಗೋ ಅದರಲ್ಲಿ ಬುಲೆಟ್ ಇಲ್ಲದೇ ಇರುವುದರಿಂದ ಅವನು ಬದುಕಿಕೊಂಡ ಆ ನಂತರ ಕಾರ್ಕೆಯನ್ನು ತೋರಿಸಿ ಕೇಳಿದಾಗ ಅದು ಕೂಡ ಅವನು ಪುನಃ ಶೂಟ್ ಮಾಡುತ್ತಾನೆ ಆ ನಂತರ ಪೌಚನ್ನು ತೆಗೆದು ನಿನ್ನದ ಎಂದು ಕೇಳಿದಾಗ ನಮ್ಮ ಹೀರೋ ಬೇರೆ ದಾರಿ ಇಲ್ಲದೆ ನನ್ನದೇ ಎಂದು ಹೇಳಿದ ತಕ್ಷಣವೇ ಅವನು ಶೂಟ್ ಮಾಡಿ ಸುಳ್ಳನ್ನು ಹೇಳಿದರೆ ಗೊತ್ತಾಗುತ್ತೆ ಎನ್ನುತ್ತಾನೆ ಇನ್ನು ಲಾಸ್ಟ್ ಚಾನ್ಸ್ ಎಂದು ಅವನಿಗೆ ಒಂದು ರೂಪನ್ನು ಕೊಟ್ಟು ಅವನ ತಲೆಯ ಕಡೆ ಗನ್ನನ್ನು ಹಿಡಿದ ತಕ್ಷಣವೇ ಆ ಭಯಕ್ಕೆ ನಮ್ಮ ಹೀರೋಗೆ ಒಂದು ಇಮಿಜಿನೇಷನ್ ಬರುತ್ತೆ ಒಂದು ದೊಡ್ಡ ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಆ ರೋಪಿನಿಂದ ಯಾರೋ ಒಬ್ಬ ವ್ಯಕ್ತಿಯನ್ನು ಹೊಡೆತಿರುವಂತೆ ಒಂದು ಮೆಮೊರಿ ನೆನಪಿಗೆ ಬರುತ್ತೆ ಅದೇ ಸಮಯದಲ್ಲಿ ಆ ಪೊಲೀಸ್ ಸ್ಟೇಷನ್ ಗೋಡೆಯನ್ನೇ ಹೊಡೆದುಕೊಂಡು ಒಂದು ಹುಡುಗಿ ಬಂದು ನಮ್ಮ ಹೀರೋವನ್ನು ಎತ್ತಿಕೊಂಡು ಹೋಗುತ್ತಾಳೆ ಆ ಹುಡುಗಿಯನ್ನು ಚೇಜ್ ಮಾಡಿಕೊಂಡು ಈ ಮೊಟ್ಟೆ ಬ್ರೋ ಅವರ ಹಿಂದೆನೆ ಬರುತ್ತಾನೆ ಆ ಪೊಲೀಸ್ ಸ್ಟೇಷನ್ ಒಳಗಡೆ ಆ ಕಡೆ ಈ ಕಡೆ ಗುದ್ದಿಕೊಂಡು ಕೊನೆಗೆ ಅವರು ಹೊರಗೆ ಬರುತ್ತಾರೆ ಅವರು ಹೊರಗೆ ಬರುತ್ತಿದ್ದಂತೆ ಒಂದು ಬಟನ್ ಅನ್ನು ಟಚ್ ಮಾಡುತ್ತಿದ್ದಂತೆ ಆ ಸ್ಟೇರಿಂಗ್ ನಮ್ಮ ಹೀರೋನ ಕಡೆ ಹೋಗುತ್ತೆ ಅವರು ಒಂದು ಸಖತ್ತಾದ ಮಾಸಿನನ್ನು ಕ್ರಿಯೇಟ್ ಮಾಡಿ ಆ ಬಾಂಡ್ಲಿ ಬರೋ ಕಾರನ್ನು ಮುಗಿಸಿ ಅಲ್ಲಿಂದ ಅವರು ಹೊರಗೆ ಬರುತ್ತಾರೆ ಆಗ ನಮ್ಮ ಹಿರೋ ಹುಡುಗಿ ಬಳಿ ಇಷ್ಟಕ್ಕೂ ನೀನು ಯಾರು ಎಂದು ಕೇಳುತ್ತಾನೆ ಅದಕ್ಕೆ ಅವಳು ನನ್ನ ಹೆಸರು ನೋರ ಹಾಗಾದರೆ ಬಾಂಡ್ಲಿ ಯಾರು ಎಂದು ಕೇಳಿದಾಗ ಭ್ರಾತೃಷ್ಟ್ ಎನ್ನುತ್ತಾಳೆ ಇದುವರೆಗೂ ಇದುವರೆಗೂ ನಮ್ಮ ಹೀರೋನ ಬಗ್ಗೆ ಇರುವ ಪೂರ್ತಿ ಇನ್ಫಾರ್ಮೇಶನ್ ಅನ್ನು ಒಬ್ಬ ವ್ಯಕ್ತಿ ಒಂದು ಹುಡುಗಿಗೆ ಹೇಳಿದ್ದ ಅಲ್ವಾ ಅವಳೇನೋರ ಆಗಲೇ ಈ ಭ್ರಾತೃಷ್ಟ್ ಎಂಬ ಹೆಸರನ್ನು ಕೂಡ ಕೇಳಿದ್ರಿ ಅವನೇ ಈ ಮಟ್ಟೆ ಬ್ರೋ ಪೂರ್ತಿ ಇನ್ಫಾರ್ಮೇಶನ್ ಅನ್ನು ತುಂಬಾನೇ ಡೀಟೇಲ್ ಆಗಿ ಹೇಳುತ್ತಾಳೆ ನಿಜಕ್ಕೂ ನಮ್ಮ ಹೀರೋ ಹೀರೋನೇ ಅಲ್ವಂತೆ ನಿಜಕ್ಕೂ ನಮ್ಮ ಹೀರೋ ರಷ್ಯಾಗೆ ಸೇರಿದ ಒಬ್ಬ ರಷ್ಯನ್ ಬ್ಲಾಕ್ ಮಿಸ್ಟ್ ಎನ್ನುತ್ತಾಳೆ ಆಗಲೂ ನಮ್ಮ ಹೀರೋ ನಂಬದೇ ಇರುವುದರಿಂದ ನೋಡಿ ಇವಾಗ ನಿನ್ನ ಲೈಫ್ ನಲ್ಲಿ ನಿನಗೆ ನಿನಗೆ ಗೊತ್ತಿಲ್ಲದ ಕೆಲಸಗಳನ್ನು ನೀನು ಯಾವತ್ತಾದ್ರೂ ಪರ್ಫೆಕ್ಟ್ ಆಗಿ ಮಾಡಿರುವುದು ನೆನಪಿದೆಯಾ ಉದಾಹರಣೆಗೆ ನೀನು ಮಾಡಿದ ಕಥೆಯನ್ನೇ ತೆಗೆದುಕೋ ನನಗೆ ಗೊತ್ತಿರುವಂತೆ ನಿನ್ನ ಲೈಫ್ ನಲ್ಲಿ ಒಂದು ಬಾರಿಯೂ ಕೂಡ ಆ ಕಥೆಯನ್ನು ನೋಡಿರುವುದಿಲ್ಲ ಆದರೆ ನೀನು ಅಷ್ಟೊಂದು ಡೀಟೇಲ್ ಆಗಿ ಮಾಡಿದ್ದೀಯಾ ಎಂದರೆ ನಿನಗೆ ಅದರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದೆ ಎಂದು ಹಾಗಾದರೆ ನನ್ನದು ಪುನರ್ಜನ್ಮಾನ ಎಂದು ಅವನು ಕೇಳಿದಾಗ ಹೌದು ಹಾಗಲು ಕೂಡ ನಮ್ಮ ಈರೋಗೆ ಕರೆಕ್ಟ್ ಆಗಿ ಏನು ಕೂಡ ಅರ್ಥವಾಗುವುದಿಲ್ಲ ಅದಕ್ಕೆ ಅವಳು ನೋಡಿ ಇವನ್ ಡೌಟ್ ಗಳಿಗೆಲ್ಲವೂ ಕೂಡ ಒಂದೇ ಒಂದು ಪ್ಲೇಸ್ ನಲ್ಲಿ ಆನ್ಸರ್ ಸಿಗುತ್ತೆ ಅದಕ್ಕೆ ನೀನೇ ಪ್ಲೇನ್ ಅನ್ನು ಹತ್ತಬೇಕು ಎಂದು ಹೇಳಿದಾಗ ನಮ್ಮ ಈರೋ ದಕ್ಷಿಣವೇ ಅದನ್ನು ಹತ್ತುತ್ತಾನೆ ಇಷ್ಟೊಂದು ದೊಡ್ಡ ಭೂಮಿಯಲ್ಲಿ ಇಷ್ಟ ಕೋಟ್ಯಂತರ ಜನಗಳಿದ್ದರೆ ಅವರಿಗೆ ಅವರ ಪಾಸ್ಟ್ ಅನ್ನು ತಿಳಿದುಕೊಳ್ಳುವ ಕೆಪಾಸಿಟಿ ಕೇವಲ ಐನೂರು ಜನಕ್ಕೆ ಮಾತ್ರವೇ ಇರುತ್ತೆ ಅಂತೆ ಅವರೇ ನೋರ ಈರೋ ಹಾಗೂ ಉಳಿದವರು ಇವರನ್ನೇ ಇನ್ಫೆನೆಟ್ಸ್ ಎನ್ನುತ್ತಾರೆ ಈ ಇನ್ಫೆನೆಟ್ಸ್ ಗಳಲ್ಲೂ ಕೂಡ ಎರಡು ಭಾಗಗಳು ಇದ್ದಾವೆ ಅದರಲ್ಲಿ ಮೊದಲನೆಯದ್ದು ಬಿಲಿವರ್ ಹಾಗೇನೆ ಎರಡನೆಯದ್ದು ಈ ಬಿಲಿವರ್ಸ್ ಅಂದರೆ ಅವರಿಗೆ ಸಿಕ್ಕಿರುವ ವರವನ್ನು ಅಪರೂಪವೆಂದು ಭಾವಿಸಿ ಅವರ ಲೈಫ್ ಆಗಿ ಲೀಡ್ ಮಾಡುತ್ತಾರೆ ಹಾಗೇನೆ ಮನುಷ್ಯರಿಗೆ ಯಾವುದೇ ರೀತಿ ಅಪವೇನು ಮಾಡದಂತೆ ಇರುವವರೇ ಬಿಲಿವರ್ಸ್ ಆದರೆ ಈ ಲಿಯನಿಸ್ ಗಳೇನು ಅವರಿಗೆ ಸಿಕ್ಕಿರುವ ಏನೋ ಒಂದು ದೊಡ್ಡ ಶಾಪವೆಂದುಕೊಂಡು ಹೇಗಾದರೂ ಸರಿಯಾಗಿ ಲೂಪ್ನಿಂದ ಹೊರಗೆ ಬರುವುದಕ್ಕೋಸ್ಕರ ಮನುಷ್ಯರನ್ನು ಸಾಯಿಸುತ್ತಾ ಇಲ್ಲಿ ಬಿಲಿವರ್ಸ್ ಗಳಿಗೆ ಸತಾಯಿಸುತ್ತಿರುತ್ತಾರೆ ಆ ಲಿಯನಿಸ್ ಗೆ ಸೇರಿದವನೇ ಈ ಮೊಟ್ಟೆ ಬ್ರೋ ಅವನೇ ಈ ಬ್ರಾಕ್ಸ್ ಇನ್ನು ಮುಂದೆ ನಾವು ಬ್ರೋ ಎಂದೇ ಕರೆಯೋಣ ನಿಜಕ್ಕೂ ಇಲ್ಲಿ ಬ್ಯಾಚ್ ಗೆ ಇವನೇ ಟೀಮ್ ಲೀಡರ್ ಇನ್ನು ಇವರು ರೀಚ್ ಆಗಬೇಕಾದ ಜಾಗಕ್ಕೆ ರೀಚ್ ಆಗುತ್ತಾರೆ ಇವರೇ ಬಿಲಿವರ್ಸ್ ಅಂದರೆ ಒಳ್ಳೆಯವರು ನಮ್ಮ ಹೀರೋ ಅಲ್ಲಿಗೆ ಬರುತ್ತಿದ್ದಂತೆ ಅವರೆಲ್ಲರೂ ಕೂಡ ನಮ್ಮ ಹೀರೋಗೆ ತುಂಬಾನೇ ಗೌರವವನ್ನು ಕೊಡುತ್ತಾರೆ ಏಕೆಂದರೆ ನಮ್ಮ ಹೀರೋ ಬಿಲಿವರ್ಸ್ಗಳಲ್ಲಿ ಲೆಜೆಂಡ್ ನ ರೀತಿ ಆಗ ಒಂದು ಬುಕ್ ನಲ್ಲಿ ದೃಢುವೆ ಅವನ ಫ್ರೆಂಡ್ ಹಾಗೂ ಅವನ ಗರ್ಲ್ ಫ್ರೆಂಡ್ ಈ ಮೂವರು ಕೂಡ ಹೈಕಿಂಗ್ ಗೆ ಹೋದಾಗ ಒಂದು ಫೋಟೋವನ್ನು ತೆಗೆದುಕೊಂಡಿರುತ್ತಾರೆ ಈ ಹುಡುಗಿ ಸತ್ವದ ಮೇಲೆ ಮೂರು ಜನ್ಮವೇ ನೋರ ಇನ್ನು ಅವನ ಫ್ರೆಂಡ್ ಗೆ ಏನಾಗಿದೆ ಎಂದು ಹೇಳುವುದಿಲ್ಲ ಇನ್ನು ಸ್ವಲ್ಪ ಹೊತ್ತಿನ ನಂತರ ಅದು ಗೊತ್ತಾಗುತ್ತೆ ಆ ನಮ್ಮ ಹೀರೋ ಒಂದು ರೂಮ್ ಗೆ ಕರೆದುಕೊಂಡು ಬರುತ್ತಾರೆ ಇಲ್ಲಿ ಇದ್ದಾನೆ ಅಲ್ವಾ ಇವನೇ ಒಂದೊಂದು ಕಾಲದ ಬ್ರಾಥ್ರಸ್ಟ್ ನಮ್ಮ ತಡಬೆಯಾದ ಹೀರೋ ಹಾಗೂ ಬ್ರಾಥ್ರಸ್ಟ್ ಕೆಲವು ನೂರಾರು ವರ್ಷಗಳ ಹಿಂದೆಯಿಂದಲೂ ಕೂಡ ಬೆಸ್ಟ್ ಫ್ರೆಂಡ್ ಗಳು ಎಷ್ಟೋ ವಾರ್ಗಳಲ್ಲಿ ಎಷ್ಟೋ ಗಳಲ್ಲಿ ಇವರಿಬ್ಬರು ಕೂಡ ಸೇರಿಕೊಂಡು ಮನುಷ್ಯರಿಗೆ ಸಹಾಯವನ್ನು ಮಾಡಿದ್ದಾರೆ ಆದರೆ ಕಳೆದ ಮುನ್ನೂರು ವರ್ಷಗಳ ಹಿಂದೆಯಿಂದ ಕೂಡ ಈಗಾದರೂ ಈ ಲೂಪ್ನಿಂದ ಹೊರಗೆ ಹೋಗುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾನೆ ಅವನು ಅಂದುಕೊಂಡಂತೆ ಭೂಮಿ ಮೇಲೆ ಇರುವ ಎಲ್ಲ ಸೈಡ್ ಗಳನ್ನು ಕೂಡ ಕರೆದುಕೊಂಡು ಬಂದು ಒಂದು ಮೊಟ್ಟೆಯನ್ನು ತಯಾರು ಮಾಡಿದ್ದಾನೆ ಈ ಒಂದೇ ಒಂದು ಮಟ್ಟೆಯಿಂದ ಭೂಮಿ ಮೇಲೆ ಇರುವ ಎಲ್ಲ ಮನುಷ್ಯರನ್ನು ಕೂಡ ಸಾಯಿಸಬಹುದು ಅವನ ಐಡಿಯಾ ಏನು ಎಂದರೆ ನಾನು ಪುನರ್ಜನ್ಮವಾಗಿ ಹುಟ್ಟಿ ಬರಬಹುದು ಮನುಷ್ಯರೇ ಇಲ್ಲದೇ ಇದ್ದರೆ ನಾನು ಹುಟ್ಟಿ ಬರಬಹುದಿಲ್ಲವೆಂದು ಅವನ ಐಡಿಯಾ ಅವನು ಅದನ್ನು ಮಾಡಬೇಕು ಅಂದುಕೊಂಡಾಗ ಕಳೆದ ಜನ್ಮದಲ್ಲಿ ನಮ್ಮ ಹೀರೋ ಅದನ್ನು ತಡೆದು ಆ ಮೊಟ್ಟೆಯನ್ನು ಎಲ್ಲ ಆ ಮೊಟ್ಟೆ ಎಲ್ಲಿದೆ ಎಂದು ನಮ್ಮ ಹೀರೋಗೆ ಮಾತ್ರ ಈಗ ನಮ್ಮ ಹೀರೋಗೆ ಅವನ ಕಳೆದ ಜನ್ಮದ ಮೆಮೊರಿ ಪೂರ್ತಿಯಾಗಿ ನೆನಪಿಗೆ ಬಂದರೆ ಮಾತ್ರವೇ ಆ ಮೊಟ್ಟೆ ಎಲ್ಲಿದೆಯೆಂದು ಗೊತ್ತಾಗುತ್ತೆ ಹಾಗೇನೆ ಯಾವುದಕ್ಕಾದರೂ ಕೆಲಸಕ್ಕೆ ಬರುತ್ತೆ ಎಂದುಕೊಂಡು ಕಳೆದ ಜನ್ಮದ ನಮ್ಮ ಹೀರೋನ ತಡುವೆ ಬಾಡಿಯನ್ನು ಹಾಗೇನೆ ಇಟ್ಟುಕೊಂಡಿರುತ್ತಾರೆ ಈ ಇನ್ಫಿಡೆಸ್ ಗಳಲ್ಲಿ ಎಲ್ಲರಿಗಿಂತ ವೇ ಸ್ವಲ್ಪ ಸ್ಪೆಷಲ್ ಆಗು ತುಂಬಾನೇ ಡಿಫ್ರೆಂಟ್ ಯಾಕೆಂದ್ರೆ ಈ ಇನ್ಫಿನಿಟ್ಸ್ ಎಲ್ಲ ಜನ್ಮದಲ್ಲೂ ಕೂಡ ತಿನ್ನೋದು ತಿರುಗೋದು ಮಲಿಕೊಳ್ಳೋದು ಇದೇ ಕೆಲಸ ಮಾಡ್ತಾ ಇರ್ತಾರೆ ಆದರೆ ನಮ್ಮ ತಡುವೆ ಮಾತ್ರ ದಿನ ದಿನಕ್ಕೆ ಜನ್ಮ ಜನ್ಮಕ್ಕೆ ಅವನ ಬಾಡಿ ಲಿಮಿಟ್ಸ್ ಗಳನ್ನು ಕ್ರಾಸ್ ಮಾಡಿಕೊಂಡು ಸ್ಕಿಲ್ಸ್ ಅನ್ನು ಬೆಳೆಸಿಕೊಂಡು ಒಬ್ಬ ಸೂಪರ್ ಹ್ಯೂಮನ್ ಆಗಿ ತಯಾರಾಗಿದ್ದಾನೆ ಎಷ್ಟೊಂದು ಪವರ್ಫುಲ್ ಎಂದರೆ ಅವನ ಸುತ್ತಮುತ್ತ ಇರುವ ಗಾಳಿ ನೀರು ಬೆಂಕಿಯನ್ನು ಕಂಟ್ರೋಲ್ ಮಾಡುವಷ್ಟು ಪವರ್ಫುಲ್ ಆ ಸ್ಕಿಲ್ಗೋಸ್ಕರ ಪುನಃ ಪ್ರಾಕ್ಟೀಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಆ ಸ್ಕಿಲ್ ಸಾಕು ಆಗುತ್ತೆ ತುಂಬಾನೇ ಕಡಿಮೆ ಸಮಯದಲ್ಲಿ ಅವರ ಜೊತೆ ಫೈಟ್ ಮಾಡಿ ಅವನ ಸ್ಕಿಲ್ಸ್ ಅನ್ನು ತೆಗೆದುಕೊಳ್ಳುತ್ತಾನೆ ಹೊರತು ಅವನ ಮೆಮೊರಿ ಮಾತ್ರ ಬ್ಯಾಕ್ಅಪ್ ಆಗುವುದಿಲ್ಲ ಈ ಫೈಟ್ ಆದ ನಂತರ ಕಡಲ ಜನ್ಮದಲ್ಲಿ ನಮ್ಮ ಹೀರೋ ಹಾಗೂ ಬ್ರಾತ ಇವರಿಬ್ಬರು ಕೂಡ ಫೈಟ್ ಮಾಡಿಕೊಂಡ ಸೀನ್ ಅನ್ನು ತೋರಿಸುತ್ತಾರೆ ಇವರಿಬ್ಬರು ಕೂಡ ಈಕ್ವೆಲ್ ಆಗಿ ಫೈಟ್ ಮಾಡುತ್ತಿರುತ್ತಾರೆ ಒಂದು ಸ್ಟೇಜ್ ನಲ್ಲಿ ಬರ ನಮ್ಮ ಹೀರೋ ಒಂದು ಕೆಳಗೆ ತಳೆದು ಒಂದು ವಿಚಿತ್ರವಾದ ಗನ್ನಿನಲ್ಲಿ ಶೂಟ್ ಮಾಡುತ್ತಾನೆ ಅವನು ಶೂಟ್ ಮಾಡಿದ ಬುಲೆಟ್ ಅವನ ಪಕ್ಕದಲ್ಲೇ ಹೋಗುತ್ತೆ ಆದರೂ ಇರೋ ಕೆಳಗೆ ಬಿದ್ದು ಅವನು ಸತ್ತು ಹೋಗಿ ಈಗ ಈ ಒಂದು ರೂಪದಲ್ಲಿ ಬಂದಿದ್ದಾನೆ ಅದೇ ಗನ್ನಿನಿಂದ ನೋರಾಳಿಗೆ ತಡವೆಯನ್ನು ಕಂಡುಹಿಡಿಯುವುದಕ್ಕೆ ಹೆಲ್ಪ್ ಮಾಡಿದ್ದ ಅಲ್ವಾ ಅವನನ್ನು ಕೂಡ ಅದೇ ಗಲ್ಲಿನಲ್ಲಿ ಶೂಟ್ ಮಾಡುತ್ತಾನೆ ಅದೇ ರೀತಿ ಗನ್ನುಗಳನ್ನು ಇವರು ಕೂಡ ಇಟ್ಟುಕೊಂಡಿರುತ್ತಾರೆ ಆ ಗನ್ಗಿರುವ ಸ್ಪೆಷಲಿಟಿ ಏನು ಎಂದರೆ ಇನ್ಫಿನೆಟ್ಸ್ ಗಳನ್ನು ನಾವು ಸಾಯಿಸುವುದಕ್ಕೆ ಆಗುವುದಿಲ್ಲ ಹೇಗೂ ಅವರನ್ನು ಸಾಯಿಸಿದರೆ ಅವರು ಪುನಃ ಇನ್ನೊಂದು ಜನ್ಮದಲ್ಲಿ ಬರುತ್ತಾರೆ ಆದರೆ ಅವರ ಬಾಡಿಯಲ್ಲಿರುವ ಸೋಲನ್ನು ಈ ಗನ್ನಲ್ಲಿರುವ ಈ ಬುಲೆಟ್ ನಿಂದ ಸಪರೇಟ್ ಮಾಡಬಹುದು ಹಾಗೆ ಮಾಡಿದರೆ ಅವರು ಪುನರ್ಜನ್ಮವನ್ನು ಪಡೆಯುವುದಕ್ಕೆ ಆಗುವುದಿಲ್ಲ ಆದ್ದರಿಂದಲೇ ಇಬ್ರು ಹತ್ರಷ್ಟು ಕಣ್ಣಿಗೆ ಕಾಣಿಸಿದ ಇನ್ಫೋನೆಟ್ಸ್ ಕೂಡ ಶೂಟ್ ಮಾಡುತ್ತಿದ್ದಾನೆ ಅದೇ ರೀತಿ ನೋರಾಳ ಬಾಯ್ ಫ್ರೆಂಡ್ ಸೋಲನ್ನು ಆ ಮಟ್ಟಿಬ್ರು ಸಪರೇಟ್ ಮಾಡಿ ಅವನ ಬಳಿಯೇ ಇಟ್ಟುಕೊಳ್ಳುತ್ತಾನೆ ನಾರ್ಮಲ್ ಆಗಿ ಇನ್ಫೋನೆಟ್ಸ್ಗಳು ಪುನರ್ಜನ್ಮ ಎತ್ತಿದಾಗ ಅವರ ಹಿಂದಿನ ಜನ್ಮದ ಮೆಮೊರಿ ಎಲ್ಲವೂ ಕೂಡ ತುಂಬಾನೇ ಚಿಕ್ಕ ವಯಸ್ಸಿನಲ್ಲಿ ನೆನಪಿಗೆ ಬರುವ ಚಾನ್ಸ್ ಇದೆ ಇಲ್ಲ ಅಂದರೆ ವಯಸ್ಸಾದಂತೆ ಅವರಿಗೆ ನೆನಪಿಗೆ ಬರುತ್ತೆ ಈಗ ಅರ್ಥವಾಗುತ್ತೆ ಈ ಮೊಟ್ಟೆ ಬರೋಗೆ ಏಕೆ ಅವನ ಜೀವನದ ಮೇಲೆ ಇಷ್ಟೊಂದು ಜಿಗುಪ್ಸೆ ಬಂದಿದೆ ಎಂದು ನಾರ್ಮಲ್ ಆಗಿ ಒಂದೊಂದು ಗಳಿಗೆ ಒಂದೊಂದು ಎಳಿನಲ್ಲಿ ಅವರ ಮೆಮೊರಿ ನೆನಪಿಗೆ ಬರುತ್ತೆ ಅಲ್ವಾ ಆದರೆ ಈ ಮೊಟ್ಟೆ ಬರೋಗೆ ಅವನು ಅವನ ತಾಯಿಯ ಹೊಟ್ಟೆ ಒಳಗೆ ಇದ್ದಾಗಲೇ ಅವನ ಕಡದ ಜನ್ಮದ ಮೆಮೊರಿ ಎಲ್ಲವೂ ಕೂಡ ನೆನಪಿಗೆ ಬರುತ್ತೆ ಅಂತೆ ಈಗ ನಮ್ಮ ಹೀರೋ ಹುಡಿದವರಿಗೆ ಇರುವ ಭಯವೇನು ಎಂದರೆ ನಮ್ಮ ಹೀರೋಗೆ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಅವನ ಮೆಮೊರಿ ತಿರುಗಿ ಬರುವಂತೆ ಮಾಡಿ ಆ ಮೊಟ್ಟೆ ಎಲ್ಲಿದೆ ಎಂದು ಕಂಡುಕೊಂಡು ಅದನ್ನು ನಾಶ ಮಾಡಬೇಕು ಒಂದು ವೇಳೆ ನಮ್ಮ ಹೀರೋ ಮೊಟ್ಟೆ ಬರೋಗೆ ಸಿಕ್ಕಿಕೊಂಡರೆ ಅವರು ನಮ್ಮ ಹೀರೋಗೆ ತುಂಬಾನೇ ನರಕ ವೇದನೆಯನ್ನು ಕೊಟ್ಟು ಅವನ ಮೆಮೊರಿ ನೆನಪಿಗೆ ಬರುವಂತೆ ಮಾಡಿ ಆ ಮೊಟ್ಟೆ ಎಲ್ಲಿದೆಯೆಂದು ತಿಳಿದುಕೊಂಡು ಅಂದುಕೊಳ್ಳಿ ಭೂಮಿ ಅಂತ ಹೇಳಿಕೊಳ್ಳುವುದಕ್ಕೆ ಭೂಮಿ ಮಾತ್ರ ಇರುತ್ತೆ ಆದರೆ ಅದರ ಮೇಲೆ ಒಂದೇ ಒಂದು ಜೀವರಾಶಿ ಇಲ್ಲದಂತೆ ಮಾಡುತ್ತಾನೆ ಇವರು ಕೂಡ ನ್ಯಾಚುರಲ್ ಆಗಿ ಟ್ರೈ ಮಾಡುತ್ತಾರೆ ಸೈಂಟಿಫಿಕ್ ಆಗಿ ಟ್ರೈ ಮಾಡುತ್ತಾರೆ ಆದರೆ ಯಾವುದು ಕೂಡ ಕೆಲಸಕ್ಕೆ ಬರುವುದಿಲ್ಲ ಅದರ ಇವರು ಇವರಂತೆ ಇನ್ಫಿನಿಟ್ಸ್ ಆದ ಆರ್ಟಿಸ್ಟ್ ನ ಬಳಿ ಹೋಗುತ್ತಾರೆ ಆ ವಿಚಾರ ಗೊತ್ತಿಲ್ಲದೆ ಈ ಮಠೆಬ್ಬರು ನಮ್ಮ ಹೀರೋ ಇದ್ದ ಪ್ಲೇಸ್ಗೆ ಬಂದು ನಮ್ಮ ಹೀರೋವನ್ನು ಹುಡುಕುತ್ತಾನೆ ಆದರೆ ನಮ್ಮ ಹೀರೋ ಅಲ್ಲೇಲ್ಲಿದ್ದಾನೆ ಅವರು ಅಲ್ಲಿ ಅಲ್ಲಿಂದ ಹೋದ್ರು ಅಲ್ವಾ ಆದ್ರೂ ಕೂಡ ನಮ್ಮ ಮಠೆಬ್ಬರು ನಮ್ಮ ಹೀರೋ ಎಲ್ಲಿದ್ದಾನೆ ಎಂಬ ವಿಚಾರವನ್ನು ತಿಳಿದುಕೊಳ್ಳುತ್ತಾನೆ ಇವನೇ ಆರ್ಟಿಸನ್ ಇವನು ಸ್ವಲ್ಪ ಕ್ರೇಜಿ ಟೈಪ್ ಏನಪ್ಪ ತಲೆ ಕೆಟ್ಟಿರಂಗೈತೆ ಅದಕ್ಕೆ ಬಂದಿರಂಗ್ ಕಾಣ್ತೀಯ ಎನ್ನುತ್ತಾನೆ ಸರಿ ಸೊಲ್ಯೂಷನ್ ಏನು ಎಂದು ಕೇಳಿದರೆ ಒಂದು ಸಮಾಧಿ ಪೆಟ್ಟಿಗೆಯನ್ನು ತೋರಿಸುತ್ತಾನೆ ಅದು ಒಂದು ಅಡ್ವಾನ್ಸ್ ಸಮಾಧಿ ಪೆಟ್ಟಿಗೆ ಕಾನ್ಸೆಪ್ಟ್ ಏನೋ ತುಂಬಾನೇ ಸಿಂಪಲ್ ಅದರೊಳಗೆ ನಮ್ಮ ಹೀರೋವನ್ನು ಮಲಗಿಸಿ ಅದರೊಳಗೆ ನೀರನ್ನು ತುಂಬಿಸುತ್ತಾರೆ ನಮ್ಮ ಹೀರೋಗೆ ಉಸಿರಾಡುವುದಕ್ಕೆ ಆಗದೆ ಸಾಯುತ್ತಾನೆ ಎಂಬ ಕೊನೆಯ ಕ್ಷಣಗಳಲ್ಲಿ ಅವನ ಮೆಮೊರಿ ಎಲ್ಲವೂ ಕೂಡ ನೆನಪಿಗೆ ಬರುತ್ತೆ ಎನ್ನುತ್ತಾನೆ ಇಲ್ಲಾಂದ್ರೆ ಮಧ್ಯದಲ್ಲೂ ಕೂಡ ಸತ್ತು ಹೋಗುತ್ತಾನೆ ಎನ್ನುತ್ತಾನೆ ಇನ್ನು ನಮ್ಮ ಹೀರೋವನ್ನು ಅದರೊಳಗೆ ಮಲಗಿಸಿ ನೀರನ್ನು ತುಂಬಿಸಿ ಸಾಯ್ತಾನ ಅಂತ ನೋಡ್ತಾ ಇರ್ತಾರೆ ಸ್ವಲ್ಪ ಹೊತ್ತರಲ್ಲಿ ನಮ್ಮ ಹೀರೋನ್ಸಿಯಸ್ ಆಗುತ್ತಾನೆ ಇನ್ನು ಬಾಡ್ಲಿ ಬ್ರೋ ನೋಡಿದ್ರ ನಮ್ಮ ಹೀರೋ ಎಲ್ಲಿದ್ದಾನೆ ಎಂದು ಗೊತ್ತಾಗಿದ್ರು ಕೂಡ ಬರದೆ ಸ್ವಲ್ಪ ದೂರದಲ್ಲೇ ನಿಂತುಕೊಂಡು ಕ್ಯಾಮರಾದಿಂದ ಅದೆಲ್ಲವನ್ನು ಕೂಡ ನೋಡುತ್ತಿರುತ್ತಾನೆ ಇನ್ನೇನು ನಮ್ಮ ಹೀರೋ ಸತ್ತ ಹೋಗುವ ಸ್ಥಿತಿಗೆ ಬಂದಾಗ ತಕ್ಷಣವೇ ಅವನನ್ನು ಹೊರಗೆ ತೆಗೆದು ಸಿಪಿಆರ್ ಮಾಡಿ ಅವನನ್ನು ಬದುಕಿಸುವುದಕ್ಕೆ ಪ್ರಯತ್ನ ಮಾಡುತ್ತಾರೆ ಆದರೆ ಅವನಲ್ಲಿ ಆಲ್ಟ್ ಪೀಡ್ ಕೂಡ ಇರುವುದಿಲ್ಲ ಮೂಮೆಂಟ್ ಕೂಡ ಇರುವುದಿಲ್ಲ ಆದರೆ ಅವನು ಒಳಗೆ ಮಾತ್ರ ಎಲ್ಲಾ ಮೆಮೊರಿಯನ್ನು ಕೂಡ ಕಲೆಕ್ಟ್ ಮಾಡುತ್ತಾ ಹೋಗುತ್ತಿರುತ್ತಾನೆ ಎಲ್ಲಿ ಹೊರಗೆ ಎಂದರೆ ಅವನ ಮೊಟ್ಟ ಮೊದಲ ಜೀವನ ಸ್ಟಾರ್ಟ್ ಆಗಿತ್ತು ಅಲ್ವಾ ಅಲ್ಲಿಂದ ಇದುವರೆಗೆ ಎಲ್ಲಾ ಮೆಮೊರಿಯನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಒಂದೇ ಬಾರಿ ಎದ್ದು ಹೇಳುತ್ತಾನೆ ಅವನು ಎದ್ದ ತಕ್ಷಣವೇ ಅವರು ಮೊಟ್ಟೆ ಎಲ್ಲಿದೆ ಎಂದು ಕೇಳಿದಾಗ ಆ ಮೊಟ್ಟೆ ನನ್ನ ಬಾಡಿಯಲ್ಲೇ ಇದೆ ಎಂದು ಹೇಳುತ್ತಾನೆ ಅವನು ಹೋಗ್ಬೇಕಾರೆ ಏನ್ ಹೇಳಿದ ನನ್ಗೆನಾದ್ರು ಆದ್ರೆ ಸ್ವಲ್ಪ ಡೀಪ್ ಆಗಿ ನನ್ನ ಒಳಗೆ ನೋಡಿ ಎಂದು ಹೇಳಿದ ಅಲ್ವಾ ಅವನು ಮೊಟ್ಟೆಯನ್ನು ಹೊಟ್ಟೆ ಒಳಗೆ ಇಟ್ಟುಕೊಂಡು ಖಾಲಿ ಸೂಟ್ ಕೇಸ್ ನಲ್ಲೇ ನೆಗೆದಿರುತ್ತಾನೆ ಹೇಗಿ ಇವರ ಬಳಿ ಈಗ ಅವನ ಬಾಡಿ ಇದೆಯಲ್ವಾ ಇವರೆಲ್ಲರೂ ಕೂಡ ಅಲ್ಲಿಗೆ ಹೋಗಬೇಕು ಅಂದುಕೊಂಡಾಗಲೇ ಈ ಬಾಂಡ್ಲಿಬ್ರು ಅವನ ಮನುಷ್ಯರನ್ನು ಕೆಲವು ಜನರನ್ನು ಅಲ್ಲಿಗೆ ಕಳಿಸಿ ಇನ್ನು ಕೆಲವು ಜನರನ್ನು ಇವರ ಮೇಲೆ ಕಳಿಸುತ್ತಾನೆ ಮೊದಲಿಗೆ ಒಂದು ಹುಡುಗಿಯನ್ನು ಶೂಟ್ ಮಾಡುತ್ತಿದ್ದಂತೆ ಹುಡುಗಿ ಸತ್ತು ಹೋಗುತ್ತಾಳೆ ಇನ್ನು ಅವರ ಟೀಮ್ ಪೂರ್ತಿ ಇಳಿಯುವುದರಿಂದ ಅವರಲ್ಲಿ ಒಬ್ಬನೇ ಒಬ್ಬ ಒಬ್ಬವರೆಗೆ ಬಂದು ಅವರ ಜೊತೆ ಫೈಟ್ ಮಾಡುತ್ತೀನಿ ಎಂದು ಹೇಳಿ ಉಳಿದವರನ್ನು ಕೆಳಗೆ ಕಳಿಸುತ್ತಾನೆ ಹೇಗೋ ಅವರು ಹೋಗುತ್ತಿರುವಾಗ ಅವನಿಗೆ ವ್ಯವಸ್ಥೆ ಯಾರಾದರೂ ಮನೆ ಕೊಟ್ಟು ಹೋಗಿರುವುದರಿಂದ ಬಂದವರೆಲ್ಲರನ್ನು ಕೂಡ ಬಾಂಬ್ ಹಾಕಿ ಕಳಿಸುತ್ತಿರುತ್ತಾನೆ ಇನ್ನು ಒಂದೇ ಬಾರಿ ನಮ್ಮ ಬಾಂಡ್ಲಿ ಬ್ರೋ ಮೇಲೆ ಅಟ್ಯಾಕ್ ಮಾಡುತ್ತಾನೆ ಎಷ್ಟೇ ಆದರೂ ಅವನು ತುಂಬಾನೇ ಸ್ಟ್ರಾಂಗ್ ಅಲ್ವಾ ಅದರಿಂದ ಅವನು ತುಂಬಾನೇ ಈಸಿಯಾಗಿ ಅವನನ್ನು ಸೋಲಿಸಿ ಪುನಃ ಅದೇ ಗನ್ನಿನಿಂದ ಅವನನ್ನು ಕೂಡ ಶೂಟ್ ಮಾಡುತ್ತಾನೆ ಅಂದರೆ ಅವನಿಗೆ ಇನ್ನು ಮುಂದೆ ಪುನರ್ಜನ್ಮ ಇಲ್ಲವೆಂದು ಅರ್ಥ ತಕ್ಷಣವೇ ತ್ರಡ್ಬೆಯ ಕಳೆದ ಜನ್ಮದ ಬಾಡಿಯನ್ನು ನಮ್ಮ ಹೊರಗಿಂತ ಇವನೇ ಮೊದಲೇ ತೆಗೆದುಕೊಂಡು ಬಂದು ಅದನ್ನು ಕೂದಿ ಆ ಮೊಟ್ಟೆಯನ್ನು ಕೂಡ ಹೊರಗೆ ತೆಗೆಯುತ್ತಾನೆ ಇನ್ನೊಂದು ಕಡೆ ನಮ್ಮ ಹೀರೋವನ್ನು ತೋರಿಸುತ್ತಾರೆ ನಮ್ಮ ಹೀರೋಗೆ ಆಗತಾನೆ ಬಾಡಿಗೆ ಬ್ಲಡ್ ಬಿದ್ದಿರುತ್ತೆ ಇನ್ನೂ ಟ್ರೀಟ್ಮೆಂಟ್ ಎಲ್ಲವೂ ಕೂಡ ಆದ ಮೇಲೆ ಎದ್ದು ನೋಡಿದರೆ ನಮ್ಮ ನೋರ ಒಬ್ಬಳೆಯಾಗಿ ಆಗ ಬಾಂಡ್ಲಿಯನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಒಬ್ಬಳೆ ಹೋಗಿದ್ದಾಳೆ ಆಗ ಬಾಂಡ್ಲಿ ಬ್ರೋ ಬಾಂಬೆಲ್ಲವೂ ಕೂಡ ರೆಡಿ ಆಗಿದೆ ಈ ಫುಡ್ ಅನ್ನು ತಿಂದು ಹೋಗೋಣವೆಂದು ಅವನು ಹೇಳುತ್ತಿದ್ದಾಗ ಅದೇ ಸಮಯದಲ್ಲಿ ಜಾಗಕ್ಕೆ ಬಂದು ಒಂದು ಸ್ನೈಪರ್ ನಿಂದ ಶೂಟ್ ಮಾಡುತ್ತಾಳೆ ಇನ್ನು ಬಾಂಡಿ ಬ್ರೋಕು ಕೂಡ ಪವರ್ ಇರುವುದರಿಂದ ಬುಲೆಟ್ ಅವನ ಕಡೆ ಬರುತ್ತಿರುವುದನ್ನು ಗಮನಿಸಿ ಸ್ವಲ್ಪ ಸೈಡ್ ಆಗುತ್ತಾನೆ ತಕ್ಷಣವೇ ಅವನು ಕೈಯಲ್ಲಿ ಚಪ್ಪಳಿಯನ್ನು ಬಡಿಯುತ್ತಿದ್ದಂತೆ ಆಲೋಗ್ರಾಂ ಓಪನ್ ಆಗುತ್ತೆ ಅದರಿಂದ ಅವನು ದೊಡ್ಡ ದೊಡ್ಡ ಡ್ರೋನ್ ಗಳನ್ನು ಅಲ್ಲಿಂದಲೇ ಕಂಟ್ರೋಲ್ ಮಾಡಿ ನಮ್ಮ ಹೀರೋಯಿನ್ ಅನ್ನು ಅಟ್ಯಾಕ್ ಮಾಡುತ್ತಾನೆ ಆದರೆ ನಮ್ಮ ಹೀರೋಯಿನ್ ಏನು ಅದರ ಸಹಾಯದಿಂದಲೇ ಮೇಲಿಂದ ಕೆಳಗೆ ನೆಗೆದು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಿರುತ್ತಾಳೆ ಆಗಲೇ ಕೆಲವು ಜನ ಮನುಷ್ಯ ಕಳಿಸಿ ಅವಳನ್ನು ಶೂಟ್ ಮಾಡಿಸುತ್ತಿದ್ದರೆ ಅದೇ ಸಮಯಕ್ಕೆ ಅಲ್ಲಿಗೆ ನಮ್ಮ ಹೀರೋ ಬಂದು ಅವಳನ್ನು ಕರೆದುಕೊಂಡು ಹೋಗುತ್ತಾನೆ ಹೆಲಿಕಾಪ್ಟರ್ ನಲ್ಲಿ ಆರ್ಟಿಷನ್ ಬಂದಿದ್ದ ಅಲ್ವಾ ಅವನು ಅವರೆಲ್ಲರನ್ನು ಕೂಡ ಹೆಲಿಕಾಪ್ಟರ್ ನಿಂದ ಶೂಟ್ ಮಾಡಿ ಮೇಲೆ ಕಳಿಸುತ್ತಾನೆ ಇವರು ಈ ಬಾಂಬ್ ಗಾಳಿಯಲ್ಲಿ ಹೋಗುತ್ತಿರುವಾಗಲೇ ಬ್ಲಾಸ್ಟ್ ಮಾಡಬೇಕು ಅಂದುಕೊಳ್ಳುತ್ತಾರೆ ನಮ್ಮ ಹೀರೋನು ಕೂಡ ಆ ಕಡೆನೇ ಬರುತ್ತಿರುವುದರಿಂದ ಇವಳು ನಮ್ಮ ಹೀರೋ ಬರುತ್ತಿರುವ ಕಾರನ್ನೇ ಶೂಟ್ ಮಾಡುವುದರಿಂದ ಕಾರ್ಯ ಪಲ್ಟಿ ಹೊಡೆಯುತ್ತೆ ಹೀರೋಯಿನ್ ಗೆನೂ ಸ್ವಲ್ಪ ಲೈಟ್ ಆಗಿ ಏಟಾಗಿರುತ್ತೆ ಆದರೆ ಹೀರೋಗೆ ಏನು ಕೂಡ ಆಗಿರುವುದಿಲ್ಲ ಇನ್ನು ಅಲ್ಲಿಗೆ ನಮ್ಮ ಹೀರೋನು ತಡೆಯಕ್ಕೆ ಬಂದವರೆಲ್ಲರೂ ಕೂಡ ನಮ್ಮ ಹೀರೋ ಹಾಗೂ ಹೀರೋಯಿನ್ ಸರಿಯಾಗಿ ಹೊಡೆಯುತ್ತಾರೆ ಅದರಲ್ಲಿ ಒಬ್ಬ ಅವನ ಪ್ಯಾಕೆಟ್ ನಲ್ಲಿ ಗ್ರೆನೇಡ್ ಅನ್ನು ಇಟ್ಟುಕೊಂಡಿರುತ್ತಾನೆ ಆ ಪಿನ್ನೊಂದು ಕಿತ್ತು ಅವನನ್ನು ತಳ್ಳುತ್ತಾನೆ ಅದು ಬ್ಲಾಸ್ಟ್ ಆಗುತ್ತೆ ಅವನು ಕೂಡ ಸತ್ತು ಹೋಗುತ್ತಾನೆ ಇನ್ನು ಅಲ್ಲಿ ಇದ್ದ ಸೋಲ್ಜರ್ ಅನ್ನು ಕೂಡ ಇವರು ಮೇಲೆ ಕಳಿಸುತ್ತಾರೆ ಇನ್ನೊಂದು ಕಡೆ ಬಾಂಡಿ ಬ್ರೋ ಫ್ಲೈಟ್ ಅನ್ನು ಎತ್ತುಕೊಂಡು ಅಲ್ಲಿಂದ ಹೋಗುತ್ತಿದ್ದರೆ ನಮ್ಮ ಹೀರೋ ಬೈಕ್ ನಲ್ಲಿ ಅವರನ್ನು ಚೇಸ್ ಮಾಡುತ್ತಾನೆ ನೋರ ಏನೋ ಮನೆಯೊಳಗೆ ಹೋಗಬೇಕು ಅಂದುಕೊಳ್ಳುತ್ತಾಳೆ ಏಕೆಂದರೆ ಬಾಂಡಿ ಬ್ರೋ ಇನ್ಫಿನೆಟ್ಸ್ ಗಳನ್ನೂ ಕೂಡ ಸಹಿಸಿ ಅವರ ಸೋಲ್ಸ್ ಅನ್ನು ಸಪರೇಟ್ ಆಗಿ ಇಟ್ಟುಕೊಂಡಿರುತ್ತಾನೆ ಅಲ್ವಾ ಆ ರೀತಿ ಸ್ಟೋರ್ ಮಾಡಿರುವ ಸೋಲ್ಸ್ ಎಲ್ಲವೂ ಕೂಡ ಒಳಗೆ ಇರುವುದರಿಂದ ಒಳಗೆ ಹೋಗಿ ಅವರನ್ನು ಫ್ರೀ ಮಾಡಬೇಕು ಎಂದು ಅಂದುಕೊಂಡಾಗ ಅವಳು ಪುನಃ ನಮ್ಮ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡುತ್ತಾಳೆ ಮೊದಲಿಗೆ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಒಂದ್ ಎರಡು ತಿಂದ ಮೇಲೆ ಕೊನೆಯಲ್ಲಿ ಅವಳ ಕಥೆಯನ್ನೇ ಮುಗಿಸಿ ಒಳಗೆ ಹೋಗುತ್ತಾಳೆ ಆಗಲೇ ಪುನಃ ಅವರ ಮನುಷ್ಯರೇ ಬಂದು ನಮ್ಮ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂದುಕೊಳ್ಳುತ್ತಾರೆ ಅದೇ ಸಮಯದಲ್ಲಿ ಅಲ್ಲಿಗೆ ಆರ್ಟಿಸ್ ಹೆಲಿಕಾಪ್ಟರ್ ನಲ್ಲಿ ಬಂದು ಅವರೆಲ್ಲರನ್ನೂ ಕೂಡ ಗಾಳಿಯಲ್ಲಿ ಮೇಲೆ ಕಳಿಸುತ್ತಾನೆ ನಿಧಾನವಾಗಿ ಅವರಿಬ್ಬರು ಕೂಡ ಒಳಗೆ ಹೋಗಿ ನೋಡಿದರೆ ಅವರೇ ತುಂಬಾನೇ ಆಶ್ಚರ್ಯ ಪಡುತ್ತಾರೆ ಏಕೆಂದರೆ ಆ ಒಂದೊಂದು ಬಾಕ್ಸ್ ನಲ್ಲಿ ಒಬ್ಬೊಬ್ಬ ಇನ್ಫಿನೆಟ್ ನ ಸೋಲ್ ಇದೆ ಇನ್ನೊಂದು ಕಡೆ ನಮ್ಮ ಹೀರೋ ಆ ಫ್ಲೈನ್ ಟೇಕಪ್ ಆಗುತ್ತಿದ್ದರೆ ಅವನು ಬೆಟ್ಟದ ಮೇಲೆ ಬಂದು ಕರೆಕ್ಟ್ ಆಗಿ ಫ್ಲೈನ್ ಮೇಲೆ ನೆಗೆದುಕೊಂಡು ಇಂಜಿನ್ ಅನ್ನು ಅವನ ಬೈಕ್ ನಿಂದ ಬ್ಲಾಸ್ಟ್ ಮಾಡುತ್ತಾನೆ ಅಲ್ಲಿಗೆ ನಮ್ಮ ಹೀರೋ ಬಂದಿರುವುದರಿಂದ ಅವರು ಅವನನ್ನು ಕೆಳಗೆ ಬಿಡಿಸುವುದಕ್ಕೋಸ್ಕರ ವಿಮಾನವನ್ನೇ ಉಲ್ಟಾ ತಿರುಗಿಸುತ್ತಾರೆ ಆದರೆ ನಮ್ಮ ಹೀರೋ ಮಾತ್ರ ಆ ವಿಮಾನವನ್ನು ತುಂಬಾನೇ ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾನೆ ಆಗಲೇ ನಮ್ಮ ಹೀರೋಗೆ ರಿಯಲೈಸ್ ಆಗುತ್ತೆ ನಮ್ಮ ಹೀರೋಗೆ ಸುತ್ತಲಿರುವ ಇರುವ ಗಾಳಿಯನ್ನೇ ಕಂಟ್ರೋಲ್ ಮಾಡುವ ಪವರ್ ಇದೆ ಅಲ್ವಾ ಹಾಗ ಸುತ್ತಲೇ ಇರುವ ಕಂಟ್ರೋಲ್ ಮಾಡಿಕೊಂಡು ಎದ್ದು ನಿಂತುಕೊಂಡು ಆ ಕ್ಯಾಬಿನ್ ಡೋರ್ ಅನ್ನು ಓಪನ್ ಮಾಡಿಕೊಂಡು ಒಳಗೆ ಹೋಗುತ್ತಾನೆ ಹಾಗೂ ಒಳಗೆ ಹೋಗಿ ಬಾಂಬನ್ನು ಅನ್ನು ಡಿಸ್ಟ್ರಾಯ್ ಮಾಡಬೇಕು ಅಂದುಕೊಂಡಾಗ ಇಂದಿನಿಂದ ಒಂದು ಗನ್ ಸೌಂಡ್ ಕೇಳಿಸುತ್ತೆ ಇಂದಿನಿಂದ ಬಾಂಡ್ಲಿ ಬ್ರೋ ಸೋಲ್ಸನ್ನು ಸಪರೇಟ್ ಮಾಡುವ ಗನ್ ಇದೆಯಲ್ವಾ ಅದರಿಂದ ನಮ್ಮ ಹೀರೋನ ಶೂಟ್ ಮಾಡಿರುತ್ತಾನೆ ಇನ್ನು ನಮ್ಮ ಕಥೆ ಮುಗಿತು ಎಂದು ನಾವು ಅಂದುಕೊಂಡಾಗ ಸಡನ್ ಆಗಿ ನಮ್ಮ ಹೀರೋ ಇದು ನಿಂತುಕೊಳ್ಳುತ್ತಾನೆ ಏನೋ ಬಾಂಡ್ಲಿ ನನ್ನ ತಲೆಗೆ ಮೆಟಲ್ ಪ್ಲೇಟ್ ಹಾಕಿದ್ದಾರೆ ಎಂದು ಹೇಳಿದೆಯಲ್ವಾ ಅದು ಗೊತ್ತಿದ್ರು ಕೂಡ ನೀನೆ ಶೂಟ್ ಮಾಡಿದ್ರೆ ಹೆಂಗೆ ಎಂದು ಹೇಳಿ ಆ ಬುಲೆಟ್ ಅನ್ನು ಅವನ ಕಡೆ ಎಸೆದು ಅವನ ಜೊತೆ ಫೈಟ್ ಮಾಡುತ್ತಾನೆ ಆ ಫೈಟ್ ಅಲ್ಲಿ ಬ್ರೋ ಅವನ ಗನ್ ನಿಂದ ಶೂಟ್ ಮಾಡುತ್ತಿದ್ದರೆ ನಮ್ಮ ಹೀರೋಯಿನ್ ಆ ಪ್ರತಿ ಬುಲೆಟ್ ಅನ್ನು ಕೂಡ ಅವನ ಕಟನದಿಂದಲೇ ತಡೆಯುತ್ತಾನೆ ಇವರಿಬ್ಬರು ಕೂಡ ಒಡದಾಡಿಕೊಳ್ಳುತ್ತಿದ್ದರೆ ಒಂದು ಸ್ಟೇಜ್ ನಲ್ಲಿ ಬಾಂಬ್ ಕೆಳಗೆ ಬಿದ್ದು ಹೋಗುತ್ತೆ ತಕ್ಷಣವೇ ನಮ್ಮ ಕೂಡ ಕೆಳಗೆ ನೆಗೆಯುತ್ತಾನೆ ನಮ್ಮ ಅದನ್ನು ಪುನಃ ಡಿಆಕ್ಟಿವೇಟ್ ಮಾಡಬೇಕು ಅಂದುಕೊಂಡಾಗ ಆ ಬಾಂಡಿ ಪುನಃ ಅವನ ಬಳಿ ಬರುತ್ತಾನೆ ಪುನಃ ಅವರಿಬ್ಬರು ಕೂಡ ಗಾಳಿಯಲ್ಲಿ ಹೊಡೆದಾಡಿಕೊಳ್ಳುತ್ತಾರೆ ಎಷ್ಟೊತ್ತು ಅಂತ ಅವ್ರಿಬ್ಬರು ಕೂಡ ಗಾಳಿಯಲ್ಲಿ ಹೊಡೆದಾಡಿಕೊಳ್ಳುತ್ತಾರೆ ಹೇಳಿ ಆಗ್ರೆ ನಮ್ಮ ಹೀರೋ ಮೊಟ್ಟೆಯನ್ನು ಸಪರೇಟ್ ಮಾಡಿ ಆ ಕತ್ತಿಯಿಂದ ಬಾಂಡಿ ಚುಚ್ಚಿ ಅವನ ಗಂದಿನಿಂದಲೇ ಅವನನ್ನು ಶೂಟ್ ಮಾಡುತ್ತಾನೆ ಆ ಗಂದಿನಿಂದ ಶೂಟ್ ಮಾಡಿದ್ರೆ ಏನಾಗುತ್ತೆ ಎಂದು ಗೊತ್ತು ಅಲ್ವಾ ಆ ಸೋಲ್ ಇನ್ನೊಂದು ಜನ್ಮಕ್ಕೆ ಹೋಗೋದಂತೆ ಅಲ್ಲೇನೆ ಲಾಕ್ ಆಗುತ್ತೆ ಆಗಲೇ ನಮ್ಮ ಹೀರೋ ಸಮುದ್ರದ ಒಳಗೆ ಬಿದ್ದಿರುವಂತೆ ತೋರಿಸುತ್ತಾರೆ ಮೊದಲೇ ಅವನಿಗೆ ಚಿಕ್ಕಪುಟ ಏಟಾಗಿದೆಯಲ್ವಾ ಹಾಗೂ ಉಸಿರನ್ನು ಕೂಡ ಆಡುವುದಕ್ಕೆ ಆಗುತ್ತಿಲ್ಲ ಇನ್ನು ಅಲ್ಲೇನೆ ನಮ್ಮ ಹೀರೋ ಸತ್ತು ಹೋಗುತ್ತಾನೆ ಇನ್ನೊಂದು ಕಡೆ ನೋರಾಡಿಗೂ ಕೂಡ ತುಂಬಾನೇ ಇಂಜುರಿ ಆಗಿರುವುದರಿಂದ ಅವಳ ಸೋಲ್ಸ್ ಮೇಲೆ ತುಂಬಾನೇ ಬಾಂಬ್ ಗಳನ್ನು ಸೆಟ್ ಮಾಡಿ ಒಂದೇ ಬಾರಿ ಅದನ್ನು ಬ್ಲಾಸ್ಟ್ ಮಾಡಿ ಅವಳು ಕೂಡ ಅದರಲ್ಲಿ ಸತ್ತು ಹೋಗುತ್ತಾಳೆ ಇನ್ನೇನಿದೆ ಒಬ್ಬೊಬ್ಬರು ಕೂಡ ಒಂದೊಂದು ಕಡೆ ಪುನಃ ಹುಟ್ಟುತ್ತಾರೆ ಈ ಬಾರಿ ಏನು ನೋರಾಗುವವಳ ಬಾಯ್ ಫ್ರೆಂಡ್ ತುಂಬಾನೇ ಕಡಿಮೆ ಸಮಯದಲ್ಲಿ ಅವರ ಮೆಮೊರಿಯನ್ನು ಗೇನ್ ಮಾಡಿಕೊಂಡು ಚಿಕ್ಕ ವಯಸ್ಸಿನಲ್ಲಿ ಅವರಿಬ್ಬರು ಕೂಡ ಒಂದಾಗುತ್ತಾರೆ ಅಲ್ಲಿಂದ ತುಂಬಾನೇ ದೂರದಲ್ಲಿ ಇಂಡೋನೇಷ್ಯಾದಲ್ಲಿ ಒಂದು ಚಿಕ್ಕ ಹುಡುಗ ಕಟನದಿಂದ ಕರಾಟೆಯನ್ನು ಮಾಡುತ್ತಿರುತ್ತಾನೆ ಅದೆಲ್ಲವನ್ನು ಕೂಡ ಆರ್ಟಿಸನ್ ನೋಡುತ್ತಾ ನನಗನಿಸುತ್ತೆ ಇವನೇನೇ ತಡಿಬೆ ಆಗಿರಬಹುದು ಎಂದುಕೊಂಡು ಅವನ ತಂದೆಯ ಬಳಿ ನೋಡಿ ನಿಮ್ಮ ಮಗ ಅವನ ಹಿಂದಿನ ಕಥೆಯನ್ನು ಕೇಳಿದಾಗ ಅವನಿಗೆ ಕರಡನ್ನು ತೋರಿಸಿ ಎಂದು ಹೇಳುತ್ತಿರುವಾಗ ಏ ಆರ್ಟಿಸನ್ ಕರಡೆಲ್ಲ ಬೇಡ ನಾನೇ ಬರ್ತೀನಿ ಎಂದು ಅವನು ಹೇಳುತ್ತಿರುವುದನ್ನು ತೋರಿಸುತ್ತಾ ಈ ಮೂವಿಯನ್ನು ಎಂಡ್ ಮಾಡಿದ್ದಾರೆ ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ಮೂವಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್